ಎಲ್ಲರಿಗೂ ನಮಸ್ಕಾರ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ವಿಶ್ವೇಶ್ವರಯ್ಯ ಅವರು ಹೇಗೆ ಹೈಸ್ಕೂಲಿನ ಪರೀಕ್ಷೆಯನ್ನು ಮುಗಿಸಿದರು ಅಂದರೆ ಅವರ ಮೆಟ್ರಿಕ್ಯುಲೇಷನ್ ಈಗಿನ ಎಸ್ ಎಸ್ ಸಿಗೆ ಸಮಾನ ಆ ಪರೀಕ್ಷೆಯನ್ನು ಪಾಸಾಗಲು ಎಷ್ಟು ಕಷ್ಟಪಟ್ಟರು ಮತ್ತು ಪರೀಕ್ಷೆ ಪಾಸ್ ಆದ ಮೇಲೆ ಅವರ ಸಂಬಂಧಿಕರು ಇರುವ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಅವರು ಇಂಟರ್ಮೀಡಿಯೇಟ್ ಕಾಲೇಜಿಗೆ ಸೇರಿ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಆ ವಿದ್ಯಾಭ್ಯಾಸ ಮಾಡುವುದಕ್ಕೆ ಬೇಕಾಗುವ ವೆಚ್ಚವನ್ನು ಹೇಗೆ ಅವರು ಸಂಪಾದಿಸಿದರು ಅಂತಕ್ಕಂಥ ವಿಚಾರಗಳನ್ನು ಸ್ವಲ್ಪ ಕಡಿಮೆ ವಿವರದಿಂದ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರ ಇದರ ಮುಖ್ಯವಾದ ಒಂದು ಒಂದು ಗುರಿ ಏನು ಅಂದರೆ ಈ ಒಂದು ವಿಡಿಯೋವನ್ನು ನೀವು ನೋಡಿದ ಮೇಲೆ ಮಕ್ಕಳು ಹೇಗೆ ನೀವು ನಿಮ್ಮ ತಂದೆ ತಾಯಿಗೆ ಕೊಡ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡುವ ಪ್ಲ್ಯಾನು ಓದುವ ಒಂದು ವಿಷಯಗಳ ಬಗ್ಗೆ ಗಮನ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಸೆಲ್ಫ್ ಸ್ಟಡಿ ಇವುಗಳನ್ನು ಮಾಡುವುದರ ಮೂಲಕ ನಿಮ್ಮ ಗುರಿಯನ್ನು ನೀವು ತಲುಪಬಹುದು ಅನ್ನುವ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಬನ್ನಿ ವಿವರವಾಗಿ ನೋಡೋಣ ಸರಮ್ ವಿ ಅವರ ಕಾಲೇಜ್ ಎಜುಕೇಷನ್ ಅವರ ಬಡತನ ಮತ್ತು ವಿದ್ಯಾಭ್ಯಾಸ ಎರಡನ್ನು ಹೇಗೆ ಅವರು ಅಟ್ಯಾಕ್ ಮಾಡಿದರು ಚಿಕ್ಕ ವಯಸ್ಸಿನಲ್ಲಿ ಹದಿನೈದು ಅಥವಾ ಹದಿನಾರು ವಯಸ್ಸಿನಾಗಿರ್ತಕ್ಕಂಥ ಬಾಲಕ ಆಗಿರ್ತಕ್ಕಂಥ ವಿಶ್ವೇಶ್ವರಯ್ಯ ಆ ಬಡತನವನ್ನು ಹೇಗೆ ಮೆಟ್ಟಿ ನಿಂತು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಬಹಳ ಸೂಕ್ಷ್ಮವಾಗಿ ಇಲ್ಲಿ ನಿಮಗೆ ಹೇಳಿದ್ದೀನಿ ಕಥೆಯ ರೂಪದಲ್ಲಿ ಹೇಳಿದ್ದೀನಿ ಬೇಕಾದಷ್ಟು ಪುಸ್ತಕಗಳಿದೆ ಅವರ ಬಗ್ಗೆ ಓದಿ ಹೆಚ್ಚು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ವಿಶ್ವೇಶ್ವರಯ್ಯ ಅವರ ಕಾಲೇಜ್ ಎಜುಕೇಷನ್ ಐದು ವರ್ಷ ಎರಡು ವರ್ಷ ಇಂಟರ್ಮೀಡಿಯೇಟ್ ಮೂರು ವರ್ಷ ಡಿಗ್ರಿ ಈ ಕಾಲೇಜ್ ಎಜುಕೇಷನ್ನು ಕಲಿಕೆಯೊಂದಿಗೆ ಗಳಿಕೆ ಎಂಬ ಒಂದು ಮುಖ್ಯವಾದ ವಿಷಯದಿಂದ ಮುಂದುವರಿಸ್ತಾರೆ ಅವರ ಬಡತನ ಮತ್ತು ವಿದ್ಯಾಭ್ಯಾಸ ಹೇಗೆ ಒಂದಕ್ಕೊಂದು ಸಂಬಂಧವಾಗಿದೆ ಅನ್ನೋದನ್ನು ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗಲೂ ಸಹ ಅನೇಕ ಹಳ್ಳಿಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಬಡತನದಲ್ಲಿ ಓದ್ತಾರೆ ಆದರೆ ಈಗ ಗಳಿಕೆ ಮಾಡುವುದಕ್ಕೆ ಸಹಾಯ ಇಲ್ಲೂ ಸಿಗೋದಿಲ್ಲ ಆದರೆ ತಂದೆ ತಾಯಿಗಳು ಕಷ್ಟಪಟ್ಟು ಮಕ್ಕಳಿಗೆ ದುಡ್ಡನ್ನು ಕೊಡ್ತಾರೆ ಸೊ ಈಗಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕಾದರೆ ಗಳಿಕೆ ಅಥವಾ ದುಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ಅನಿವಾರ್ಯ ಇಲ್ಲ ಬೆಂಗಳೂರಿನ ವೆಸ್ಲಿಯನ್ ಮಿಷನ್ ಪ್ರೌಢಶಾಲೆಯಲ್ಲಿ ಅವರು ಎಸ್ ಎಸ್ ಸಿಯನ್ನು ಪಾಸ್ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಆಗಿ ಪಾಸ್ ಮಾಡಿದ್ದರಿಂದ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಸೇರುವುದಕ್ಕೆ ತುಂಬ ಕಷ್ಟವಾಗಲಿಲ್ಲ ಆದರೆ ಈ ಎರಡು ವರ್ಷ ವಿದ್ಯಾಭ್ಯಾಸ ಮಾಡಬೇಕಾದರೆ ಅವರು ಪಟ್ಟಂಥ ಕಷ್ಟ ಬಹಳ ಇದೆ ಅದನ್ನು ಈ ವಿಡಿಯೋಗಳಲ್ಲಿ ಹೇಳೋದಕ್ಕೆ ಸಾಧ್ಯವಾಗಲ್ಲ ನೀವು ಪುಸ್ತಕ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಅನೇಕ ಪುಸ್ತಕಗಳು ಬಂದಿವೆ ಅವುಗಳನ್ನು ಓದಿದರೆ ಅವರು ಯಾವ ರೀತಿ ಕಷ್ಟಪಟ್ಟರು ಅಂತಕ್ಕಂಥದ್ದು ನಿಮಗೆ ತಿಳಿಯುತ್ತೆ ಆದರೆ ಇಲ್ಲಿ ನಾನು ಇವ ಎರಡು ವರ್ಷ ಪ್ಲಸ್ ಮೂರು ವರ್ಷ ಓದುವುದಕ್ಕೆ ಯಾವ ರೀತಿ ಹಣವನ್ನು ಗಳಿಕೆ ಮಾಡ್ತಾ ಇದ್ರು ಅವರ ಪ್ಲಾನ್ ಏನು ಅನ್ನೋದನ್ನ ನಾನು ಸೂಕ್ಷ್ಮವಾಗಿ ಇಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ವಿಶ್ವೇಶ್ವರಯ್ಯ ಅವರು ಓದುವ ಸಮಯ ಸುಮಾರು ಸಾವಿರದ ಎಂಟುನೂರು ಇವುಗಳ ಇಸವಿಯಲ್ಲಿ ಮೂವತ್ತೈದ ಮೂವತ್ತೊಂದನೇ ಇಸ್ವಿಯಿಂದ ಮುಂದುವರಿಯುತ್ತೆ ಮೂವತ್ತೈದನೇ ಇಸ್ವಿಯಲ್ಲಿ ಲಾರ್ಡ್ ಮೆಕಾಲೆ ಅಂತಕ್ಕಂಥವರು ನೀತಿಯನ್ನು ಜಾರಿ ಮಾಡಿದರು ಏನಿತ್ತು ಅಂತಂದರೆ ಇಂಗ್ಲಿಷ್ ಶಿಕ್ಷಣ ಆಗಿನ ಭಾರತೀಯ ಯುವಕರಿಗೆ ಬೇಕಾಗಿತ್ತು ಹಿಂದೆ ಇರಲಿಲ್ಲ ಬೇಕಾಗಿತ್ತು ಆ ಹೊಸ ಶಿಕ್ಷಣದ ರೂ ರೂಪದಲ್ಲಿ ಇಂಗ್ಲೀಷ್ ಕಲಿಸುವುದಕ್ಕೆ ಅವರು ಅವಕಾಶ ಮಾಡಿಕೊಟ್ರು ಆದರೆ ಎಲ್ಲ ಶಾಲೆಗಳಲ್ಲೂ ಇಂಗ್ಲೀಷ್ ಕಲಿಯೋದಕ್ಕೆ ಸಿಗ್ತಾ ಇರಲಿಲ್ಲ ಸರ್ಕಾರಿ ಶಾಲೆಗಳಲ್ಲಂತೂ ಕನ್ನಡ ಬಿಟ್ಟರೆ ಇಂಗ್ಲೀಷ್ ಇರ್ತಾ ಇರಲಿಲ್ಲ ಕೆಲವು ಪ್ರೈವೇಟ್ ಸ್ಕೂಲುಗಳಲ್ಲಿ ಮತ್ತು ಮಿಷನರಿ ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಕಲಿಯುವುದಕ್ಕೆ ಅವಕಾಶ ಇತ್ತು ಹೀಗಾಗಿ ವಿಶ್ವೇಶ್ವರಯ್ಯನವರು ಯಾವ ಕಾಲೇ ಯಾವ ಕಾಲ್ ಯಾವ ಶಾಲೆ ಯಾವ ಕಾಲೇಜನ್ನು ಆರಿಸ್ಕೋಬೇಕು ಅಂತಕ್ಕಂಥ ಒಂದು ಕಠಿಣ ಒಂದು ಕಾರ್ಯ ಇತ್ತು ಅದರಲ್ಲಿ ಅವರ ಇಷ್ಟದಂತೆ ಬೇಕಾದ ಕಾಲೇಜುಗಳನ್ನು ಆರಿಸಿಕೊಂಡ್ರು ಇದ್ದಿದ್ದೇ ಒಂದೋ ಎರಡು ಕಾಲೇಜು ಅದರಲ್ಲಿ ಆರಿಸ್ಕೊಂಡ್ರು ಹಾಗಾಗಿ ಅವರು ಇಂಗ್ಲೀಷ್ ಕಲಿಯೋದಕ್ಕೆ ಸಹಾಯ ಆಯಿತು ಬೆಂಗಳೂರಿನಲ್ಲಿರ್ತಕ್ಕಂಥ ಸೆಂಟ್ರಲ್ ಕಾಲೇಜ್ ಇಲ್ಲಿ ಮಾತ್ರ ಇಂಗ್ಲಿಷ್ ಇತ್ತು ಮತ್ತೆ ಇಲ್ಲಿ ಎರಡು ವರ್ಷದ ಇಂಟರ್ಮಿಡಿಯೇಟ್ ಇತ್ತು ಅಂದರೆ ಈಗಿನ ಪಿ ಯು ಸಿ ಇದ್ದ ಹಾಗೆ ಆವಾಗ ಎರಡು ವರ್ಷ ಆಯಿತು ಇಂಟರ್ಮಿಡಿಯೇಟು ಆ ಇಂಟರ್ಮಿಡಿಯೇಟ್ನಲ್ಲಿ ಪಾಸಾದ ಮೇಲೆ ಮೂರು ವರ್ಷದ ಡಿಗ್ರಿ ಮಾಡಬೇಕಿತ್ತು ಅದಕ್ಕೆ ಫೀಸ್ ಎಷ್ಟು ಅಂತ ಕೇಳಿದರೆ ತಿಂಗಳಿಗೆ ಐದರಿಂದ ಎಂಟು ರೂಪಾಯಿ ಮಾತ್ರ ಇತ್ತು ಆದರೆ ಆ ಐದು ರೂಪಾಯಿ ಅಥವಾ ಎಂಟು ರೂಪಾಯಿಯನ್ನು ಕಟ್ಟಬೇಕಾದರೆ ಅನೇಕರಿಗೆ ಆಗುತ್ತಿರಲಿಲ್ಲ ಅನೇಕರಿಗೆ ಐದು ರೂಪಾಯಿ ಫೀಸ್ ಕಟ್ಟುವುದೇ ದೊಡ್ಡ ಕಷ್ಟವಾಗಿತ್ತು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಇರ್ತಿರಲಿಲ್ಲ ಮತ್ತು ಆಗಿನ ಕಾಲದಲ್ಲಿ ಕರ್ನಾಟಕ ಪ್ರದೇಶದಲ್ಲಿ ಹೆಚ್ಚು ಕಾಲೇಜುಗಳು ಸಹಿತ ಇರಲಿಲ್ಲ ಪ್ರೈವೇಟ್ ಕಾಲೇಜುಗಳು ಬಹಳ ಕಡಿಮೆ ಇತ್ತು ಅದು ಸಹಿತ ಮಿಷನರಿ ಸ್ಕೂಲ್ಸು ಆದ್ದರಿಂದ ವಿಶ್ವೇಶ್ವರಯ್ಯನವರು ಬೆಂಗಳೂರಿಗೆ ಹೋಗಿ ಓದಬೇಕು ಅಂತ ತೀರ್ಮಾನ ಮಾಡಿದರು ಹಾಗೆ ಮಾಡಿದ ಮೇಲೆ ಅವರು ಫೀಸ್ ಕಟ್ಟೋದಕ್ಕೆ ಏನು ಮಾಡ್ತಾ ಇದ್ರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೆಚ್ಚು ಒತ್ತು ಕೊಟ್ಟು ಹೇಳಿದ್ದೀನಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಇಂಟರ್ಮಿಡಿಯೇಟ್ಗೆ ಓದಲು ಸೇರಿದರು ಹೇಗೋ ಕಷ್ಟಪಟ್ಟು ಸೇರಿಸಿದರೆ ಅವರ ತಾಯಿ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದು ಅವರ ಸಂಬಂಧಿಕರಾದ ರಾಮಯ್ಯ ಅಂತಕ್ಕಂಥವರ ಮನೆಯಲ್ಲಿ ವಿಶ್ವೇಶ್ವರನ ಓದೋದಕ್ಕೆ ಬಿಡ್ತಾರೆ ಸೆಂಟ್ರಲ್ ಕಾಲೇಜಿಗೆ ಸೇರಿಸ್ತಾರೆ ಆಗ ಸೆಂಟ್ರಲ್ ಕಾಲೇಜ್ನಲ್ಲಿ ಇಂಟರ್ಮಿಡಿಯೇಟು ಎರಡು ವರ್ಷದ ಕೋರ್ಸ್ ಇತ್ತು ಇಂಗ್ಲೀಷು ಸೈನ್ಸು ಮ್ಯಾಥಮೆಟಿಕ್ಸು ಮುಖ್ಯವಾಗಿರ್ತಕ್ಕಂಥ ವಿಷಯಗಳಾಗಿದ್ದು ಓದೋ ವಿಷಯ ಆಗಿತ್ತು ಆದರೆ ಈ ಎರಡು ವರ್ಷದಲ್ಲಿ ಪ್ರತಿ ತಿಂಗಳು ದುಡ್ಡು ಕಟ್ಟುವುದಕ್ಕೆ ರಾಮಯ್ಯನವರಾಗಲಿ ಅವರ ತಾಯಿಯಾಗಲಿ ಸಹಾಯ ಮಾಡಲಿಲ್ಲ ತಿಂಗಳಿಗೆ ಐದು ರೂಪಾಯಿ ಫೀಸ್ ಕಟ್ಟಲು ಅವರು ಸಂಪಾದನೆ ಮಾಡುವ ಅನಿವಾರ್ಯ ಬಂದೇ ಬಂತು ವಿಶ್ವೇಶ್ವರ ಇನ್ನೂ ಚಿಕ್ಕವರು ಅಂದರೆ ಸುಮಾರು ಹದಿನಾರು ವರ್ಷದವರಾಗಿದ್ದರು ಅಂತ ಕಾಣಿಸುತ್ತೆ ಆ ವಯಸ್ಸಿನಲ್ಲಿ ಹೇಗೆ ದುಡಿಬೇಕು ಓದುಕೊಂಡು ಓದಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಹೇಗೆ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಪ್ಲ್ಯಾನನ್ನು ಅವರು ಮಾಡಿಕೊಂಡ್ರು ಆ ಪ್ಲ್ಯಾನ್ ಹೇಗೆ ಮಾಡಿಕೊಂಡ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರು ಆ ಪ್ಲ್ಯಾನ್ ಪ್ರಕಾರ ಅವರು ಮುದ್ದಯ್ಯ ಅನ್ನುವರ ಮಕ್ಕಳಿಗೆ ಅವರು ಟ್ಯೂಷನ್ ಮಾಡಲು ಒಂದು ಏರ್ಪಾಟ್ ಮಾಡಿಕೊಂಡ್ರು ಆ ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಬಂದಂಥ ಹಣವನ್ನು ಉಳಿಸಿಕೊಂಡು ಗಳಿಕೆ ಮಾಡಿ ಉಳಿಸಿಕೊಂಡು ಫೀಸ್ ಕಟ್ಟುವ ಒಂದು ಪ್ಲ್ಯಾನನ್ನು ಮಾಡಿಕೊಂಡ್ರು ಟ್ಯೂಷನ್ ಮಾಡುವುದು ಎಂದು ಪ್ಲ್ಯಾನ್ನಂತೂ ಆಯಿತು ಆದರೆ ಟ್ಯೂಷನ್ ಮಾಡುವುದಕ್ಕೆ ಹೋಗುವುದಕ್ಕೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿದು ಇಲ್ಲಿ ಹೇಳ್ತೀನಿ ನಾನು ಇದು ಮುಖ್ಯವಾಗಿರ್ತಕ್ಕಂಥದ್ದು ಅವರು ಇದ್ದ ರಾಮಯ್ಯ ಅನ್ನುವರ ಮನೆ ಸೋದರ ಮಾವನ ಮನೆ ಚಾಮರಾಜಪೇಟೆಯಲ್ಲಿತ್ತು ಬೆಂಗಳೂರಿನ ಬೆಂಗಳೂರು ತಿಳಿದವರು ಸ್ವಲ್ಪ ಈಗಿನವರೇ ಆಗಲಿ ತಿಳಿದವರು ಬೆಂಗಳೂರಿನ ಜಿಯೋಗ್ರಫಿ ತಿಳಿದವರಿಗೆ ಇದು ಅರ್ಥವಾಗುತ್ತೆ ಅವರ ಮನೆ ಚಾಮರಾಜಪೇಟೆಯಲ್ಲಿತ್ತು ಸೆಂಟ್ರಲ್ ಕಾಲೇಜ್ ಈಗಿನ ಕೃಷ್ಣರಾಜೇಂದ್ರ ವೃತ್ತದ ಸಮೀಪ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ದೊಡ್ಡ ಬಿಲ್ಡಿಂಗ್ ಇದ್ದು ಇದೆಯಲ್ಲ ಇತ್ತಲ್ಲ ಅದರ ಮುಂಭಾಗದಲ್ಲಿ ಸೆಂಟ್ರಲ್ ಕಾಲೇಜ್ ಇತ್ತು ಮತ್ತು ಮುದ್ದಯ್ಯ ಅಂತಕ್ಕಂಥವರ ಟ್ಯೂಷನ್ ಮಾಡುವ ಮನೆ ಅವರ ಬಂಗಲೆ ಬೆಂಗಳೂರಿನ ಕೋಟೆ ಪ್ರದೇಶದಲ್ಲಿತ್ತು ಈ ಮೂರು ಸ್ಥಳಗಳನ್ನು ತಲುಪಬೇಕಾದರೆ ಸುಮಾರು ಹದಿನೈದು ಕಿಲೋಮೀಟರು ನಡೆಯಬೇಕಿತ್ತು ಆಗಿನ ಕಾಲದಲ್ಲಿ ಕುದುರೆ ಗಾಡಿಗೆ ದುಡ್ಡು ಬೇಕಿತ್ತು ಸೈಕಲ್ ಇವರ ಹತ್ರ ಇರಲಿಲ್ಲ ಬಸ್ಗಳಿರಲಿಲ್ಲ ಕೇವಲ ಕಾಲ್ನಡಿಗೆಯಲ್ಲೇ ಹೋಗಬೇಕಾದಂಥ ಪ್ರಸಂಗ ಎಲ್ಲರಿಗೂ ಇರ್ತಿತ್ತು ಅವರು ಹೇಗೆ ಪ್ಲ್ಯಾನ್ ಮಾಡಿಕೊಂಡ್ರು ಅನ್ನೋದು ಮುಖ್ಯ ಇದೊಂದು ಸೋಜಿಗ ಬೆಳಿಗ್ಗೆ ಅವರು ಮನೆಯಿಂದ ಕಾಲೇಜಿಗೆ ಹೋಗುವುದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಸಂಜೆ ಪುನಃ ಮನೆಗೆ ಬಂದು ಅವತ್ತಿನ ಊಟ ತಿಂಡಿ ಮಾಡಿ ಮತ್ತು ಅಲ್ಲಿ ಸ್ಟಡೀಸನ್ನು ಮುಗಿಸಿಕೊಂಡು ಅವರ ಮನೆಯಿಂದ ಮುದ್ದಯ್ಯನವರ ಮನೆಗೆ ರಾತ್ರಿ ಬಂದು ಮಲಗಬೇಕಾದ ಪ್ರಸಂಗ ಬೆಳಿಗ್ಗೆ ಎದ್ದು ಟ್ಯೂಷನ್ ಮುಗಿಸಿ ಪುನಃ ರಾಮಾಯಣವರಿಗೆ ಮನೆಗೆ ಬಂದು ಟಿಫನ್ ಮಾಡಿ ಕಾಲೇಜಿಗೆ ಹೋಗುವುದು ಹೀಗೆ ಒಂದು ರೀತಿಯಾಗಿರ್ತಕ್ಕಂಥ ಸೈಕ್ಲಿಕ್ ಪ್ಲ್ಯಾನ್ ಸೈಕ್ಲಿಕ್ ಪ್ಲ್ಯಾನ್ ಅಂದರೆ ಒಂದು ಕಡೆಯಿಂದ ಎ ಟು ಬಿ ಬಿ ಟು ಸಿ ಸಿ ಟು ಎ ಹೀಗೆ ಸೈಕ್ಲಿಕ್ ಪ್ಲ್ಯಾನ್ ಮಾಡಿಕೊಂಡ್ರು ರಾಮಯ್ಯನವರ ಮನೆಯಿಂದ ಸೆಂಟ್ರಲ್ ಕಾಲೇಜು ಸೆಂಟ್ರಲ್ ಕಾಲೇಜಿನಿಂದ ರಾಮಯ್ಯನವರ ಮನೆ ರಾಮಯ್ಯನವರ ಮನೆಯಿಂದ ಪುನಃ ಮುದ್ದಯ್ಯನವರ ಮನೆ ಮುದ್ದಯ್ಯನವರ ಮನೆಯಿಂದ ಪುನಃ ರಾಮಯ್ಯನವರ ಮನೆ ಪುನಃ ಸೆಂಟ್ರಲ್ ಕಾಲೇಜ್ ಹೀಗೆ ಪ್ರತಿನಿತ್ಯವೂ ಅವರು ಒಂದು ಕಾರ್ಯ ಒಂದು ಪ್ಲ್ಯಾನ್ ಆಗಿರತಕ್ಕಂಥ ರೀತಿಯಲ್ಲಿ ಮಾಡಿದರು ಇಲ್ಲಿ ಏನಂದರೆ ಚಿಕ್ಕ ವಯಸ್ಸಿನಲ್ಲೇ ಇವರು ಮಾ ಮಾಡ್ತಕ್ಕಂಥ ಪ್ಲ್ಯಾನ್ಗಳನ್ನು ನೋಡಿ ಹೇಗೆ ಪ್ಲ್ಯಾನ್ ಮಾಡಿದರು ಅಂತ ಒಂದು ಗಳಿಕೆ ಮಾಡಬೇಕು ಅಂತಕ್ಕಂಥ ಪ್ಲ್ಯಾನು ಇನ್ನೊಂದು ಗಳಿಕೆ ಮಾಡಬೇಕಾದರೆ ಯಾವ ರೀತಿ ಏನು ಮಾಡಬೇಕು ಅಂತಕ್ಕಂಥ ಪ್ಲ್ಯಾನು ಮತ್ತು ದೂರವನ್ನು ಹೇಗೆ ಸಮಯವನ್ನು ಉಪಯೋಗಿಸ್ಕೊಡ್ಬೇಕು ಅಂತಕ್ಕಂಥ ಪ್ಲ್ಯಾನು ಈ ಪ್ಲ್ಯಾನ್ಗಳನ್ನೆಲ್ಲ ಮಾಡಿದರು ನಾವು ನಾವು ವಿದ್ಯಾರ್ಥಿ ಆಗಿದ್ದಾಗ ಈಗಿನ ಕಾಲದಲ್ಲಿ ಈಗಿನ ವಿದ್ಯಾರ್ಥಿಗಳಿಗೆ ಯಾರ್ದಾದ್ರು ಮನೆಗೆ ಹೋಗಿ ರಾತ್ರಿ ಮಲ್ಕೊಳ್ರಪ್ಪ ಅಂದರೆ ಆಗೋಲ್ಲ ಅಂತಾರೆ ಅಂಥದ್ರಲ್ಲಿ ಅವರು ದುಡಿಬೇಕು ಅಂತಕ್ಕಂಥ ಒಂದು ಆಸೆ ಕಲಿಕೆ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇವುಗಳಿಂದ ಅವರು ಪ್ಲಾನಿಗಳನ್ನು ಮಾಡ್ತಾಯಿದ್ರು ಇದನ್ನು ನೀವು ಮುಖ್ಯವಾಗಿ ಗಮನಿಸಿ ಇದರಲ್ಲಿರ್ತಕ್ಕಂಥ ಗುಣಗಳನ್ನು ನೀವು ಕಲ್ತ್ಕೋಬೇಕು ಅವರ ಸೈಕ್ಲಿಕ್ ಪ್ಲಾನಿನಂತೆ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಕರ್ನಾಟಕ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಗಳಿಸಿದರು ಫಸ್ಟ್ ರ್ಯಾಂಕ್ ಗಳಿಸಿದ್ದರಿಂದ ಪುನಃ ಅದೇ ಕಾಲೇಜ್ ಅಂದರೆ ಸೆಂಟ್ರಲ್ ಕಾಲೇಜಿನಲ್ಲಿ ಮೂರು ವರ್ಷದ ಡಿಗ್ರಿ ಮಾಡುವುದಕ್ಕೆ ಸೇರಿಕೊಂಡ್ರು ಕಷ್ಟವಾಗಲಿಲ್ಲ ಅವರಿಗೆ ಸೀಟ್ ಸಿಗೋದು ಸೇರಿಕೊಂಡ್ರು ಬಿ ಎ ಡಿಗ್ರಿ ಆಗಿನ ಕಾಲದಲ್ಲಿ ಬಿ ಎ ಡಿಗ್ರಿ ಅಂತ ಕೊಡ್ತಾಯಿದ್ರು ಆದರೆ ಅಲ್ಲಿ ಸೈನ್ಸು ಮ್ಯಾಥಮ್ಯಾಟಿಕ್ಸು ಇಂಗ್ಲೀಷನ್ನು ಕಲಿಸ್ತಾ ಇದ್ರು ಈ ಮೂರು ವಿಷಯಗಳಲ್ಲಿ ಪುನಃ ಮೂರು ವರ್ಷ ಓದಿ ಅದೇ ರೀತಿ ಗಳಿಕೆಯ ಸೈಕಲನ್ನು ಪ್ಲ್ಯಾನ್ ಮಾಡಿ ಮೂರು ವರ್ಷ ಓದಿದ ಮೇಲೆ ಪುನಃ ಅವರು ಕರ್ನಾಟಕ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಗಳಿಸಿದರು ನೋಡಿ ನೀವು ಇಲ್ಲಿ ಏನು ಗಮನಿಸಬೇಕು ಅಂದರೆ ಪ್ರೈಮರಿ ಸ್ಕೂಲ್ನಲ್ಲಿ ಎಲ್ಲ ಕ್ಲಾಸ್ಗಳಲ್ಲೂ ಫಸ್ಟ್ ರ್ಯಾಂಕು ಹೈಸ್ಕೂಲ್ನಲ್ಲಿ ಎಲ್ಲ ಕ್ಲಾಸ್ಗಳಲ್ಲೂ ಫಸ್ಟ್ ರ್ಯಾಂಕು ಮತ್ತು ಪಬ್ಲಿಕ್ ಪರೀಕ್ಷೆಯಲ್ಲಿ ಸ್ಟೇಟ್ಗೆ ಫಸ್ಟ್ ರ್ಯಾಂಕು ನಲ್ಲಿ ಎರಡು ವರ್ಷ ಫಸ್ಟ್ ರ್ಯಾಂಕು ಮತ್ತು ಡಿಗ್ರಿಯಲ್ಲಿ ಮೂರು ವರ್ಷ ಎಲ್ಲ ಕ್ಲಾಸ್ಗಳಲ್ಲೂ ಫಸ್ಟ್ ರ್ಯಾಂಕು ಹೀಗೆ ಪ್ರತಿಯೊಂದು ತರಗತಿಯಲ್ಲೂ ಅವರು ಫಸ್ಟ್ ರ್ಯಾಂಕ್ ಬರ್ತಾಯಿದ್ರು ಇದರ ಗುಟ್ಟು ಏನಪ್ಪ ಹೇಗೆ ಅವರು ಮಾಡ್ತಾಯಿದ್ರು ಅತ್ಯಂತ ಬುದ್ಧಿಶಾಲಿಗಳವರು ಅಂತ ಕೇಳಿದರೆ ಅದು ಹೇಳುವುದು ಕಷ್ಟವಾಗುತ್ತೆ ಆದರೆ ಅವರ ಅಪಾರ ಶ್ರದ್ಧೆ ಓದಬೇಕು ಅಂತಕ್ಕಂಥ ಶ್ರದ್ಧೆ ಉಪಾಧ್ಯಾಯರುಗಳಿಂದ ಸಹಾಯದಿಂದ ಪುಸ್ತಕವನ್ನು ಇಸ್ಕೊಳ್ತಾ ಇದ್ದರು ಮತ್ತು ಕಾಲೇಜುಗಳಲ್ಲಿ ಅವರು ಬೇರೆಯವರೊಂದಿಗೆ ಹೊಂದಿ ಪಾಠವನ್ನು ಮಾಡ್ತಾಯಿದ್ರು ಅವರ ಪ್ರೊಫೆಸರ್ಗಳು ಅವರ ಬುದ್ಧಿಶಕ್ತಿಯನ್ನು ನೋಡಿ ಅವರ ಶ್ರದ್ಧೆಯನ್ನು ನೋಡಿ ಅವರ ಹಿಂದೆ ಕೂತ್ಕೊಂಡು ಅವರ ತರಗತಿಯಲ್ಲೇ ಪಾಠ ಮಾಡಿ ಅಂತ ಅವರಿಗೆ ಅವಕಾಶ ಇದ್ದರು ಹೀಗೆ ಶ್ರದ್ಧೆಯನ್ನು ಇಟ್ಕೊಂಡ್ರೆ ನಿಮಗೂ ಸಹಿತ ಶ್ರದ್ಧೆಯನ್ನು ತೋರಿಸಿದರೆ ಇವತ್ತು ಸಹಿತ ನೀವು ಮುಂದೆ ಬರಬಹುದು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಅವರು ಟೈಮನ್ನು ಮ್ಯಾನೇಜ್ ಮಾಡ್ತಾಯಿದ್ರು ಪ್ರತಿನಿತ್ಯ ಅವರ ಒಂದು ಪ್ಲ್ಯಾನ್ ಮಾಡಿಕೊಂಡು ಟೈಮ್ ಪ್ಲ್ಯಾನ್ ಮಾಡಿಕೊಂಡು ಸ್ಟಡೀಸ್ ಮಾಡುವುದು ಅವತ್ತಿನ ಕ ಅವತ್ತಿನ ಓದುಗಳನ್ನು ಓದು ಬರೀ ಅವತ್ತೇ ಮುಗಿಸಿ ಅವುಗಳನ್ನು ಕಲ್ತ್ಕೊಳ್ಳೋದು ಮತ್ತು ಡೆಡಿಕೇಷನ್ ಮಾಡಬೇಕು ಅಂತಕ್ಕಂಥ ಒಂದು ಡೆಡಿಕೇಷನ್ ಇಟ್ಕೊಂಡು ಅವರು ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ರು ಆದರೆ ಇವತ್ತು ನಿಮಗೆ ದುಡಿಮೆ ಇಲ್ಲ ಆದ್ದರಿಂದ ನೀವು ಮೊಬೈಲ್ನ ನೋಡೋದು ಬಿಟ್ಟು ಸ್ವಲ್ಪ ಕಷ್ಟಪಟ್ಟು ಓದಿದರೆ ನೀವು ಎಲ್ಲ ತರಗತಿಯಲ್ಲೂ ರ್ಯಾಂಕ್ ತಗೊಳೋದಕ್ಕೆ ಸಹಾಯವಾಗುತ್ತೆ ಈ ರೀತಿಯ ಒಂದು ವಿಡಿಯೋವನ್ನು ನಾನು ಯಾತಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ನಾನು ಉಪಾಧ್ಯಾಯನಾಗಿ ಸುಮಾರು ಅರವತ್ತು ವರ್ಷಗಳ ಮೇಲೆ ಕಳೆದಿದ್ದೀನಿ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಿಂದ ಇಲ್ಲಿ ತನಕ ಮಕ್ಕಳಿಗೆ ಪಾಠ ಹೇಳ್ಕೊಡೋದೆ ಅನ್ನೋ ವೃತ್ತಿ ಈ ವೃತ್ತಿಯನ್ನು ಮಾಡ್ತಾ ಇದ್ದೆ ಆದರೆ ಇತ್ತೀಚೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪುಸ್ತಕವನ್ನು ಓದಿದೆ ಆ ಪುಸ್ತಕವನ್ನು ಶ್ರೀ ಡಾಕ್ಟರ್ ಎಸ್ ಜಯ್ಯಪ್ಪೇಗೌಡ ಅವರು ಬರೆದಿರ್ತಕ್ಕಂಥ ಪುಸ್ತಕ ಮತ್ತು ಇನ್ನೂ ಅನೇಕ ಪುಸ್ತಕಗಳನ್ನು ಓದಿದ ಮೇಲೆ ನನಗೆ ಅನಿಸ್ತು ಈಗಿನ ಮಕ್ಕಳ ಈಗಿನ ಮಕ್ಕಳಿಗೆ ಅವರ ಗುಣ ಅವರ ಗುಣಗಳನ್ನು ನಾವು ಹೇಳಬೇಕಾಗ್ಬೋದು ಅವರು ಯಾವ ರೀತಿ ಓದ್ತಾ ಇದ್ರು ಅಂತಕ್ಕಂಥದ್ದು ಗುಣಗಳನ್ನು ಹೇಳಬೇಕಾಗ್ಬೋದು ಅವರ ಬ್ರೈನ್ ಹೇಗಿತ್ತು ಅಂತ ನಮಗೆ ಗೊತ್ತಾಗಲ್ಲ ಆದರೆ ಅವರು ಮಾಡ್ತಾ ಇದ್ದಕ್ಕಂಥ ರೀತಿ ಅವರ ಟೈಮ್ ಮ್ಯಾನೇಜ್ಮೆಂಟು ಅವರ ಪ್ಲ್ಯಾನ್ ಅವುಗಳನ್ನೆಲ್ಲವೂ ಸಹಿತ ನಾವು ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಆದ್ದರಿಂದ ಆ ಒಂದು ಯೋಚನೆ ಮಾಡಿ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಈಗಿನ ವಿದ್ಯಾರ್ಥಿಗಳು ಅವರ ಗುಣಗಳನ್ನು ಕಲಿಯಲು ಪ್ರಯತ್ನ ಮಾಡಬೇಕು ಈಗಿನ ಮಕ್ಕಳಿಗೆ ಪೇರೆಂಟ್ಸು ಫೀಸ್ ಕಟ್ತಾರೆ ಟ್ರಾವೆಲ್ ಮನಿ ಕೊಡ್ತಾರೆ ಪಾಕೆಟ್ ಮನಿ ಕೊಡ್ತಾರೆ ಆದ್ದರಿಂದ ನೀವು ದುಡ್ಡು ದುಡ್ಡಿನ ವಿಷಯವಾಗಲಿ ಗಳಿಕೆ ಮಾಡಬೇಕು ಅಂತಕ್ಕಂಥದ್ದಾಗಲಿ ಯಾವುದೂ ಇಲ್ಲ ನಿಮಗೆ ಆದರೆ ನೀವು ಕಲಿಯಬೇಕಾಗಿರ್ತಕ್ಕಂಥದ್ದು ಇರತಕ್ಕಂಥದ್ದು ನಿಮಗೆ ಶ್ರದ್ಧೆ ಇರಬೇಕು ಓದಬೇಕು ಅಂತ ಪುಸ್ತ ಅವತ್ತಿನ ಪಾಠವನ್ನು ಅವತ್ತೇ ಓದಿ ಮುಗಿಸ್ಕೋಬೇಕು ಅಂತಕ್ಕಂಥ ಶ್ರದ್ಧೆ ಇರಬೇಕು ಏಕಾಗ್ರತೆ ಚಿತ್ತೆ ಇರಬೇಕು ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು ರಾತ್ರಿ ಎಷ್ಟೊತ್ತಲ್ಲಿ ನೀವು ಓದಬೇಕು ಎಷ್ಟೊತ್ತಲ್ಲಿ ಬರಿಬೇಕು ಎಷ್ಟು ಗಂಟೆ ಸುಮಾರು ಎಂಟರಿಂದ ಹತ್ತು ಗಂಟೆ ತನಕ ಪ್ಲ್ಯಾನ್ ಮಾಡ್ಕೋಬೇಕು ಡೆಡಿಕೇಷನ್ ಇರಬೇಕು ಇವತ್ತಿನ ಪಾಠವನ್ನು ಇವತ್ತೇ ಮುಗಿಸ್ತೀನಿ ಅಂತಕ್ಕಂಥ ಡೆಡಿಕೇಷನ್ ಬೇಕು ಇವುಗಳಿಗೆಲ್ಲ ಸೆಲ್ಫ್ ಸ್ಟಡಿ ಅಂತ ಕರೀತಾರೆ ಇದನ್ನು ನೀವು ಕಲ್ತ್ಕೋಬೇಕು ಈ ಗುಣಗಳು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಒಂದು ಗುರಿ ನೀವು ಏನಾಗಬೇಕು ಅಂತ ಸುಮಾರು ಏಳು ಎಂಟು ಒಂಬತ್ತನೇ ತರಗತಿಯಲ್ಲಿ ಓದುವ ಮಕ್ಕಳಿಗೆ ಅವ್ರು ಏನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಆಗಲೇ ಗುರಿ ಬಂದಿರುತ್ತೆ ಆಗಬೇಕು ಇಂಜಿನಿಯರ್ ಆಗಬೇಕು ಕಂಪ್ಯೂಟರ್ ಸೈನ್ಸ್ಗೆ ಹೋಗಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಳೀಬೇಕು ಜರ್ಮನಿಗೆ ಹೋಗಬೇಕು ಇಂಗ್ಲೆಂಡ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಆಗಲೇ ಇರುತ್ತೆ ಅವ್ರ ತಂದೆ ತಾಯಿಗಳು ಹೇಳ್ತಾನೆ ಇರ್ತಾರೆ ಆ ಪ್ಲ್ಯಾನ್ಗಳಲ್ಲಿ ನೀವು ಸಕ್ಸಸ್ ಆಗಬೇಕು ಅಂದರೆ ಅವರ ಗುಣಗಳನ್ನು ನೀವು ಕಲಿಯುವುದಕ್ಕೆ ಪ್ರಯತ್ನ ಮಾಡಬೇಕು ಪ್ರತಿಯೊಬ್ಬರೂ ಕಲಿಬೋದು ಯಾರು ಸಹಿತ ಯಾರಿಗೂ ಕಲಿಯದೇ ಇರತಕ್ಕಂಥ ಒಂದು ಸಂದರ್ಭ ಇಲ್ಲ ಪ್ರಯತ್ನ ಪಟ್ಟರೆ ಪ್ರತಿಯೊಂದು ನಾರ್ಮಲ್ ಇಂಡಿವಿಜುವಲ್ ಅಂದರೆ ನಾರ್ಮಲ್ ಆಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಆಗಲಿ ವಿದ್ಯಾರ್ಥಿನಿ ಆಗಲಿ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಓದುವುದನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಸಕ್ಸಸ್ ಆಗೋದಕ್ಕೆ ಯಾವ ರೀತಿ ಅಡ್ಡವು ಬರುವುದಿಲ್ಲ ಅಂತ ನಾನು ಖಂಡಿತವಾಗಿ ಹೇಳೋದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ನೀವು ಅವರ ಗುಣಗಳನ್ನು ನೀವು ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿ ಅಂತ ಇಲ್ಲಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಅವರು ಹೇಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ಬಿ ಎ ಡಿಗ್ರಿಯನ್ನು ಸಂಪಾದನೆ ಮಾಡಿ ಮಾಡಿದರು ಅಂತಕ್ಕಂಥ ಸೂಕ್ಷ್ಮವಾಗಿ ಎರಡು ಪಿ ಪಿ ಟಿ ಎರಡು ಪ್ರೆಸೆಂಟೇಷನಲ್ಲಿ ಹೇಳಿದ್ದೀನಿ ಈಗ ಮುಂದಿನ ಒಂದು ಕೆಲವು ವಿಡಿಯೋದಲ್ಲಿ ಅವರು ಸರ್ಕಾರಕ್ಕೆ ಯಾವ ರೀತಿ ಸೇವೆ ಮಾಡಿದರು ಸೇವೆಯಲ್ಲಿ ಹೇಗೆ ಅವರು ಮುಂದುವರಿತಾ ಇದ್ರು ಅಂತಕ್ಕಂಥ ವಿಷಯಗಳನ್ನು ತಿಳಿಸ್ತೀನಿ ಮತ್ತು ಈ ಒಂದು ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಮಾಹಿತಿಗಳನ್ನು ನಾನು ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸಿದ್ದೀನಿ ಅವರೆಲ್ಲರಿಗೂ ಸಹಿತ ನಾನು ವಂದನೆಗಳನ್ನು ಹೇಳ್ತೀನಿ ಕ್ರೆಡಿಟ್ಸು ಅವರಿಗೆ ಸಲ್ಲಬೇಕಾಗುತ್ತೆ ಮತ್ತು ನೀವು ಇದನ್ನು ಓದಿ ಸ್ವಲ್ಪ ಓದಿನ ಕಡೆ ಗಮನ ಕೊಡುವುದಾದರೆ ನಿಮಗೂ ಸಹಿತ ನನ್ನ ವಂದನೆಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್